हाँ ಆಮೆನ್ ಹಲ್ಲೆಲೂಯಾ ಎಂತ ಎಂತ ತಸಲೋನಿಕ ಚರ್ಚಸ್ ಇದೆ ತಸಲೋನಿಕ ಸಭೆ ಇಂತ ಒಂದು ಸದ್ಗುಣವುಳ್ಳ ಸದ್ಗುಣ ಅಂದ್ರೆ ಏನ್ರಿ ಪ್ರಾರ್ಥನೆ ಮಾಡೋರು ಇದ್ದಾರೆ ವಾಕ್ಯ ಓದೋರು ಇದ್ದಾರೆ ದೇವರ ಸ್ತುತಿ ಮಾಡೋರು ಇದ್ದಾರೆ ದೇವರ ಕಾರ್ಯಗಳನ್ನು ನಿರೀಕ್ಷಿಸೋರು ಇದ್ದಾರೆ ನೋಡ್ರಿ ಪ್ರಿಯರೇ ಈ ಕಾರ್ಯಗಳನ್ನು ನಾವು ಮಾಡಿದೆ ಅಂದ್ರೆ ನಾವು ಕೂಡ ಆಶೀರ್ವಿಸಲ್ಪಡ್ತೀವಿ ಇಲ್ಲಿ ಫಿಲೋದೀಪಿಯ ಚರ್ಚನ್ನ ದೇವರ ವಾಕ್ಯವನ್ನ ಸಹನೆಯಿಂದ ಕಾಪಾಡಿ ಇರುವುದರಿಂದ ದೇವರು ಅದರ ವಿಷಯದಲ್ಲಿ ಹೇಳತದನ್ನ ನಿನಗೆ ಯಾವ ಹಾನಿಗಳು ಸಂಭವಿಸುವುದಿಲ್ಲ ನೋಡ್ರಿ ಇವತ್ತು ನಮ್ಮ ಜೀವಿತದಾಗ ಈಗಾಗಲೇ ನಾನು ನಾಲ್ಕು ಕಾರ್ಯಗಳನ್ನು ನಿಮಗೆ ಮತ್ತೊಂದು ಸಾರಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಜೀವಿತದಲ್ಲಿ ನಾಲ್ಕು ಕಾರ್ಯಗಳನ್ನು ನಾವು ದೇವರ ವಾಕ್ಯವನ್ನು ನೆರವೇರಿಸೋಕ್ಕೆ ನಾಲ್ಕು ಕಾರ್ಯ ಮಾಡಬೇಕು ಮೊದಲನೇದಾಗಿ ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿರಬೇಕು ಲೂಕನ ಸುವಾರ್ತೆ 18:1 ಕೆಲವು ವಾಕ್ಯಗಳನ್ನು ಓದುವಾಗ ಯೇಸು ಸ್ವಾಮಿ ಹೇಳ್ತಾರೆ ನೀವು ಬೇಸರಗೊಳ್ಳದೆ ದೇವರ ವಾಕ್ಯ ನೆರವೇರಿಸು ದೇವರ ವಾಕ್ಯ ನೆರವೇರಿಸು ಅಂದ್ರೇನು ಪ್ರಾರ್ಥನೆ ಮಾಡಬೇಕು ಹೆಂಗಂತ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವರಾಗಿರಿ ಪ್ರಿಯರೇ ಪ್ರಾರ್ಥನೆ ಅಂದರೆ ನಾವು ಮನುಷ್ಯರಿಗೆ ಮಾತಾಡೋದಲ್ಲ ಬದಲಾಗಿ ಸರ್ವಶಕ್ತನಾದ ದೇವರಿಗೆ ನಾವು ಮಾತಾಡೋದಾಗಿದೆ ಬೇಸರಗೊಳ್ಳದೆ ಯಾರು ಪ್ರಾರ್ಥಿಸುತ್ತಾರೋ ಅವರ ಜೀವಿತದಲ್ಲಿ ಸರ್ವಶಕ್ತನಾದ ದೇವರು ಅವರನ್ನು ಆಶೀರ್ವಸುವನಾಗಿದ್ದಾನೆ ಪ್ರಿಯರೇ ಮತ್ತು ಎರಡನೇದಾಗಿ ನಮ್ಮ ಜೀವಿತದಲ್ಲಿ ಏನು ಮಾಡಬೇಕಂದ್ರೆ ನಾವು ಯಾವಾಗಲೂ ರಾತ್ರಿ ಹಗಲು ದೇವರ ವಾಕ್ಯಗಳನ್ನು ಹೆಚ್ಚಾಗಿ ಧ್ಯಾನ ಮಾಡುವರಾಗಬೇಕು ಕೀರ್ತನೆ 1:2 ಹೇಳುತ್ತದೆ ಯಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಏನಂತ ಧ್ಯಾನಿಸುವವರು ಎಷ್ಟೋ ಧನ್ಯರು ಅವರ ನೀರಿನ ಕಾಲುವೆಯಲ್ಲಿ ಬೆಳೆದಿರುವ ಮರದಾಗಿರುತ್ತಾರೆ ತಕ್ಕ ಕಾಲದಲ್ಲಿ ಫಲ ಕೊಡ್ತಾದ್ರೆ ಎಲ್ಲೇ ಬಾಳು ಏನೇ ಆಗುದಿಲ್ಲ ಮಾಡೋದಿಲ್ಲ ಅಂದ್ರೆ ನಮ್ಮ ಲೈಫ್ ಅನ್ನ ದೇವರ ವಾಕ್ಯ ಧ್ಯಾನಿಸುವುದರಿಂದ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಲೈಫ್ ಹೇಗಾಗ್ತದೆ ಬಾಡುವುದಿಲ್ಲ ಹಲ್ಲೆಲೂಯಾ ನೀವು ರೋಗದಲ್ಲಿ ಬಾಡೋಗಿದ್ದೀರಿ ಸಾಲದಲ್ಲಿ ಬಾಡೋಗಿದ್ದೀರಿ ಕಣ್ಣೀರಲ್ಲಿ ಬಾಡೋಗಿದ್ದೀರಿ ಅಯ್ಯೋ ಈ ತರ ಪರಿಸ್ಥಿತಿಗಳು ನಮಗೆಲ್ಲ ಎದುರಾಗಿದೆ ಹಲ್ಲೆಲೂಯಾ ಅವುಗಳು ದೇವರು ಹೇಳ್ತಾ ಇದ್ದಾರೆ ನಿನ್ನ ಈ ಧರ್ಮಶಾಸ್ತ್ರವನ್ನ ಈ ವಾಕ್ಯಗಳನ್ನ ನೀನು ಧ್ಯಾನ ಮಾಡೋದ್ರಿಂದ ನಿನ್ನನ್ನ ಮರಳಿ ಚಿಗಿರುವಂತೆ ಮಾಡುತ್ತೇನೆ ವಾಕ್ಯಗಳು ಯಾವ ರೀತಿ ಇರ್ತದೆ ಅಂದ್ರೆ ಹೊಲದಲ್ಲಿ ಬೀಜ ಬಿತ್ತುತ್ತೇವೆ ಹಲ್ಲೆಲೂಯ ಹೊಲದಲ್ಲಿ ಬೀಜ ಬಿತ್ತುವಾಗ ಕ್ವಾಲಿಟಿ ರೋಗಗಳನ್ನೇ ಬೀಜ ಬಿತ್ತದೆ ಸರಿಗಿದ್ದಿದೆ ಬಿತ್ತರೆ ಯಾವುದಿದ್ದರೂ ಹಾಕ್ಬಿಡ್ತಾರೆ ಒಳ್ಳೆ ಬೀಜಗಳನ್ನ ಅವರು ರಾಶಿ ಮಾಡುವಾಗಲೇ ಒಳ್ಳೆಯದನ್ನ ಅದರಲ್ಲಿ ಕೆಲವು ತೆನೆಗಳನ್ನ ಸ್ಪೆಷಲ್ ಆಗಿ ಆಯ್ಕೆ ಮಾಡಿ ಇದು ಬರುವ ವರ್ಷಕ್ಕೆ ಅಂತ ಏನ್ ಮಾಡ್ತಾರೆ ಅವರು ಸಿದ್ಧತೆ ಪಡಿಸ್ತಾರೆ ಹಾಗಿರ್ತದ ಪ್ರಿಯರೇ ಕ್ವಾಲಿಟಿಯಾದ ವಾಕ್ಯ ಬೀಜಗಳನ್ನು ನಮ್ಮ ಹೃದಯದಲ್ಲಿ ಬಿತ್ತುವಾಗ ಇದು ಇಲ್ಲಿಗೆ ಬಿತ್ತಿದರೆ ಸಾಲದು ಈ ಪ್ರಕಾರವಾಗಬೇಕು ನಮ್ಮ ಜೀವಿತ ಹೃದಯದಲ್ಲಿ ದೇವರ ವಾಕ್ಯಗಳನ್ನು ಬಿತ್ತಲು ಪಡ್ತಾ ಇದೆ ಪ್ರಿಯರೇ ಅದರ ಮೇಲೆ ಈಗ ಎಲ್ಲರೂ ಗಮನವಿಟ್ಟು ಕೇಳ್ರಿ ಈಗ ವಾಕ್ಯ ಕೇಳ್ತಾ ಇದ್ದೀರಿ ನಿಮ್ಮ ಜೀವಿತದಲ್ಲಿ ಒಂದು ಫಲಕಾರಿ ಹಲ್ಲೆಲೂಯ ಒಂದು ಸಂತೋಷದ ಅನುಭವ ಶಾಂತವಾದ ಅನುಭವ ಓ ಅಭಿಷೇಕದ ಅನುಭವಗಳು ನಿಮ್ಮಲ್ಲಿ ಕಾರ್ಯ ಮಾಡಬೇಕಾದರೆ ನಿಮ್ಮ ಮೇಲೆ ಪವಿತ್ರಾತ್ಮನೆಂಬ ಮಳೆ ಸುರಿಸಲ್ಪಡಬೇಕು ಪವಿತ್ರಾತ್ಮ ಯಾವಾಗ ಸುರಿಸಲ್ಪಡ್ತದೆ ಅಂದ್ರೆ ಎರಡು ಕಾರ್ಯಗಳಿಗೆ ಹೇಳಿದ ಮೊದಲು ಪ್ರಾರ್ಥನೆ ಎರಡನೇದಾಗಿ ವಾಕ್ಯ ಧ್ಯಾನಗಳು ವಾಕ್ಯಗಳನ್ನ ನೀವು ಧ್ಯಾನಿಸುವಾಗ ಪವಿತ್ರಾತ್ಮನು ಏನ್ ಮಾಡುತ್ತಾನೆ ನಿಮ್ಮ ಆಸಕ್ತಿನ ನೋಡಿ ನಿಮ್ಮ ಒಳಗೆ ಬಂದು ನಿಮ್ಮನ್ನ ಏನ್ ಮಾಡುತ್ತಾನೆ ಉತ್ಸಾಹ ಭರಿತನ ಮಾಡುತ್ತಾನೆ ಈಗ ನೀವು ರೋಗದಲ್ಲಿದ್ದೀರಿ ನಿಜ ಹಲ್ಲೆಲೂಯ ನೀವು ಸಂಕಟದಲ್ಲಿದ್ದೀರಿ ನಿಜ ನೀವು ಎಂತ ಬಂಧನದಲ್ಲಿದ್ದೀರಿ ನಿಜ ಆದರೆ ನಿಮ್ಮ ಕರೆದ ದೇವರು ನಿಮಗೆ ನನಗೆ ಹೇಳುವ ವಾಗ್ದಾನ ಏನಂದ್ರೆ ನಿನ್ನನ್ನ ಅವುಗಳಿಂದ ಬಿಡಿಸುವ ದೇವರು ನಾನಾಗಿದ್ದೇನೆ ಭಯಪಡಬೇಡ ಯೆಶಾಯನಲ್ಲಿ ಹೇಳ್ತಾರೆ 41:10 ದೀಭ್ರಮೆಗೊಳ್ಳದಿರು ಭಯಪಡಬೇಡ ನಾನು ಸಹಾಯ ಮಾಡುತ್ತೇನೆ ಹಲ್ಲೆಲೂಯ ನಿನ್ನ ತೀವ್ರವಾದ ರೋಗಗಳು ನಿನಗೆ ಕಾಡ್ತಾ ಇದೆ ಸಾಲಗಳಾಗಿದೆ ನಿಜ ಅಯ್ಯೋ ಎಲ್ಲರ ಕೈ ಬಿಟ್ರು ಆದ್ರೆ ನಾವು ಈಗ ಬಂದಿರೋದು ಎಲ್ಲರ ಕೈ ಬಿಡಲ್ಪಟ್ಟ ಹಾಗಾದ್ರೂ ಕೂಡ ನಾವು ಯೇಸು ಸ್ವಾಮಿ ಹತ್ರ ಬರುವಾಗ ಪ್ರಿಯರೇ ಆತನು ನಮಗೆ ಸಹಾಯ ಮಾಡುತ್ತಾನೆ
ಒಂದು ಸಾರಿ ಯೋಹಾನ ಬಾಲ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಯೇಸು ಸ್ವಾಮಿ ಅವರು ಒಂದು ಪ್ರಿಯರೇ 5ನೇ ಅಧ್ಯಾಯದಲ್ಲಿ ಒಂದು ಬೆತ್ಸಹವದ ಕೊಡದ ಬಳಿಗೆ ಹೋದಾಗ ಒಬ್ಬ 38 ವರ್ಷದ ಒಬ್ಬ ರೋಗಿಯಲ್ಲಿ ಕೂತಿದ್ದ 38 ವರ್ಷದಿಂದ ತನ್ನ ಜೀವಿತದಲ್ಲಿ ಏನಾದರೂ ಒಂದು ಬಿಡುಗಡೆ ಸಿಗಬಹುದು ಅಂತ ಹೇಳಿ ಕೂತಿದ್ದಲ್ಲಿ ಅವರ ವಾಕ್ಯ ಹೇಳುತ್ತದೆ ಮೈ ನೆಟ್ಟಿಗಿಲ್ಲ ಮೈ ಎಲ್ಲ ಒಣಗೋಗಿತ್ತು ರೋಗದಲ್ಲಿ ತೀವ್ರವಾದ ರೋಗ ಆಗಿತ್ತು ಅಲ್ಲಿ ಯಾಕೆ ಕೂತಿದ್ದ ಅಂದ್ರೆ ಪ್ರಿಯರೇ ಅಲ್ಲಿ ಒಂದು ಕೊಳವೆ ಇತ್ತು ಆ ಕೊಳವೆ ಹೀಗಿತ್ತು ಅದರೊಳಗೆ ನೀರು ಅವಾಗವಾಗ ದೇವದೂತ ಬಂದು ಆ ನೀರನ್ನು ಉಕ್ಕಿಸುವಾಗ ಯಾರಾದರೂ ಮೊದಲು ಹೋಗಿ ಹಲ್ಲೆಲೂಯಾ ಹಲ್ಲೆಲೂಯಾ ಆ ನೀರಲ್ಲಿ ಬಿದ್ದರೆ ಅವರಿಗೆ ಏನಾಗ್ತಿತ್ತು ಅಲ್ಲಿ ರೋಗಗಳು ವಾಸಿ ಆಗ್ತಿತ್ತು ಹಲ್ಲೆಲೂಯಾ 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 ನೋಡ್ರಿ ಈ ಒಂದು ವಾಕ್ಯ ಭಾಗ ಯೋಹಾನ ಬರೆದ ಸುವಾರ್ತೆ ಇಲ್ಲ ನೋಡ್ರಿ ಯಾರಲ್ಲಿ ಅಲ್ಲ ಒಬ್ಬರು ಒಳ್ಳೆಯವರು ಇಲ್ಲ ಈ ಮಂಟಪದ ಬರೀ ರೋಗಿಗಳು ಒಂಥರ ಆಸ್ಪತ್ರೆಯಲ್ಲಿ ಹೋದಾಗ ಯಾರು ಸಿಗ್ತಾರೆ ಬರೀ ರೋಗಿಗಳೇ ಸಿಗ್ತಾರಲ್ರಿ ಹಲ್ಲೆಲೂಯಾ ಇಲ್ಲೆಲ್ಲ ಬರೀ ರೋಗಿಗಳು ಕುಂಟರು ಕುಂಟರು ಮೈ ಒಣಗಿದವರು ಒಂಥರ ಒಳ್ಳೆಯವರಲ್ಲ ಹಾಸ್ಪಿಟಲ್ಗೆ ಹೋದ್ರೆ ಒಳ್ಳೆಯವ್ರು ಸಿಗೋದು ಅಲ್ಲಿ ರೋಗಿ ಯಾರ ಒಂದು ಆರೋಗ್ಯವಂತರು ಸಿಗ್ತಾರೆ ಅಂತೀರಿ ಆರೋಗ್ಯವಂತರು ಬೆಟ್ಟೆಗಳಕ್ಕೆ ಹೋಗ್ತಾರೆ ಅಷ್ಟೇ ಅದ್ರ ಬೆಟ್ಟೆ ಮೇಲೆ ಎಲ್ಲ ಆರೋಗ್ಯವಂತರು ಯಾರು ಮಕ್ಕಳ್ರಿ ಅಂದ್ರೆ ಮಕ್ಕೊತಾರೆ ಹಾಸ್ಪಿಟಲ್ದಾಗ ಹಲ್ಲೆಲೂಯಾ ಯಾರು ಕೂಡ ಅಲ್ಲಿ ಮಲಗಕ್ಕೆ ಒಂದೆರಡು ದಿನ ನಿಮ್ಗೆ ಇಲ್ಲಿ ಬೆಡ್ ಹಾಕ್ಕೊಡ್ತಾರೆ ಮಲ್ಕೋರಿ ಅಂದ್ರೆ ಯಾರು ಮಲ್ಕೊಳ್ಳಲ್ಲ ಪ್ರಿಯರೇ ಇಂಥ ಒಂದು ಸನ್ನಿವೇಶದಲ್ಲಿ 38 ವರ್ಷದ ಒಬ್ಬ ರೋಗಿ ಏನಾದರೂ ತನ್ನ ಜೀವಿತ ಬಿಡುಗಡೆ ಸಿಗ್ಬೋದು ಅಲ್ಲಿ ಕೂತಿರುವಾಗ ಬೈಬಲ್ ಹೇಳ್ತದ ಅವ ಎಲ್ಲಾ ಕಡೆ ಓಡಾಡಿ ಓಡಾಡಿ ಸೋತೋಗಿ ಕೊನೆಗೆ ಅಲ್ಲಿ ಆದರೂ ನನ್ಗೆ ಸೌಖ್ಯ ಸಿಗ್ಬಹುದು ಅಂತ ಹೇಳಿ ಹೋದ ಆ ನೀರಲ್ಲಿ ಯಾರು ಬೀಳ್ತಾರ ಮೊದಲು ಅವರಿಗೆ ಸೌಖ್ಯ ಸಿಗ್ತದೆ ಆದ್ರ ಆ ನೀರು ಉಕ್ಕುತ್ತದೆ ಒಂದು ಕೊಳವೆ ಇದೆ ಅದರೊಳಗೆ ಮೊದಲು ಯಾರು ಬೀಳ್ತಾರೋ ಅವರಿಗೆ ನೀರು ಸೌಖ್ಯ ಆಗ್ತಿತ್ತು ಆದ್ರ ಇವ ಬೀಳುವ ಅಂತ ಮೊದಲೇ ಅಲ್ಲಿ ಯಾರೋ ಒಬ್ರು ದಡಲ್ಲ ಬಿದ್ದು ಸೌಖ್ಯ ಹೊಂದಿ ಮನೆಗೆ ಹೋಗ್ತಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಅವ ಎಷ್ಟು ಸಾರಿ ಟ್ರೈ ಮಾಡೇನಂತ್ರಿ 38 ವರ್ಷ ಕೂತನ ಒಂದು 6 ತಿಂಗಳು 3 ತಿಂಗಳು ಮಟ್ಟಿಗೆ ನಮಗೇನಾಯ್ತದ ಒಂದ್ಸಾರಿ ಜಪ ಮಾಡ್ತೀವಿ ಆಮೇಲೆ ನಮ್ಗೆ ಉತ್ತರ ಸಿಗಲ್ಲ ಹೋದ್ರೆ ಯಾಕೋ ಇಲ್ವಿ ಅಂದ್ರೆ ಕಣಲ್ಲಿ ಮತ್ತೊಂದು ಕಡೆ ಓಡಾಡ್ರಿ ಹಲ್ಲೆಲೂಯಾ ನಮ್ ಲೈಫಿನಾಗ ವಾಕ್ಯ ಚೆನ್ನಾಗಿ ತಿಳ್ಕೊಳ್ಳೋದ್ರೆ ಓಡಾಡ್ತೀವ್ರಿ ದೇವರ ವಾಕ್ಯ ನಾ ನಿಮ್ಗೆ ಹೇಳುವಂತ ಸಂದೇಶ ಪವಿತ್ರ ಕೊಡೋ ಸಂದೇಶಗಳೇನಂದ್ರ ನಾ ವಾಕ್ಯ ದೇವರನ್ನ ತಿಳ್ಕೊಂಡು ದೇವರ ಸೌಖ್ಯ ಕೊಡ್ತಾರ ಯಾರು ಕೊಡ್ತಾರ ಇವತ್ತು ನಿಮ್ಗೆ ಸೌಖ್ಯ ಬೇಕು ಶಾಪಗಳನ್ನ ಬಿಡುಗಡೆ ಆಗಬೇಕು ಕಡಾಖಂಡಿತವಾಗಿ ಇವತ್ತು ದೇವರು ಹೇಳುತ್ತಾನೆ ಇಲ್ಲಿ 38 ವರ್ಷ ಕೂತು 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 ಕೊನೆಗೆ ಅಲ್ಲಿ ಬಂದಿದ್ದು ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾರೆ ಮಗನೇ ಸೌಖ್ಯವಾಗ್ಲಕ್ಕೆ ಮನಸ್ಸದನ ಸ್ವಾಮಿ 38 ವರ್ಷ ಆಯ್ತು ಬೇಸರವಾಗಿ ಹೋಗಿದ್ದೆ ಲೈಫ್ ಇಲ್ಲ ಏನಿಲ್ಲ ಮನೆ ಮಠ ಎಲ್ಲ ಬಿಟ್ಟು ಬಂದಿಲ್ಲೇ ಕೂತಿದ್ದೀನಿ ಈಗ ನನ್ನ ಲೈಫಿನಾಗ ಯಾರು ನನ್ನ ಮನೆಗೆ ಕೂಡ ಸೇರಿಸೋರಿಲ್ಲ ಹಲ್ಲೆಲೂಯಾ ಆದರೆ ಯೇಸು ಹೇಳಿದ್ದು ನಿನ್ನ ಹಾಸಿಗೆಗಳನ್ನು ಎತ್ತುಕೊಂಡಡಿ ಪ್ರಿಯರೇ ಆ ದ ಸ್ಪಾಟ್ ಅವನ ಹಾಸಿಗೆಗಳನ್ನು ಎತ್ತುಕೊಂಡು ನಡೆದರು ಹಲ್ಲೆಲೂಯಾ ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಅದೇ ಪವಿತ್ರ ಆತನು ಅದೇ ಸರ್ವಶಕ್ತನಾದ ಯೇಸು ಹಲ್ಲೆಲೂಯಾ ಇವತ್ತು ನಿನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ ಪ್ರಿಯ ಸಹೋದರ ಸಹೋದರಿಯೇ ಪವಿತ್ರ ಆತ್ಮನ ಸ್ವರಕ್ಕೆ ನೀವು ಕಿವಿಗೊಡುವುದಾದರೆ ಬಲವಾದ ಕಾರ್ಯಗಳನ್ನ ನಡೀತದೆ ಏನಂದ್ರೆ ಈ ವಾಕ್ಯವನ್ನ ಈಗ ಕೇಳುತ್ತಿದ್ದೀರಿ ಅದರ ಮೇಲೆ ಪವಿತ್ರಾತ್ಮನೆಂಬಂತ ಆ ನೀರನ್ನ ಸುರಿಸಲ್ಪಡೋದಕ್ಕಾಗಿ ಅಥವಾ ಅಭಿಷೇಕವನ್ನು ನಿಮ್ಮ ಕಾರ್ಯದ ನಿಮ್ಮ ಜೀವಿತ ಕಾರ್ಯ ಮಾಡೋದಕ್ಕಾಗಿ ಈಗ ನೀವು ಒಪ್ಪಿಸಿಕೊಡೋದಾದರೆ ಪವಿತ್ರಾತ್ಮನು ನಿಮ್ಮನ್ನು ಮಹತ್ತರವಾಗಿ ಆಶೀರ್ವದಿಸುತ್ತಾನೆ ನೀವು ಏನನ್ನ ಬೇಡಿಕೊಳ್ಳುತ್ತೀರೋ ಹಲ್ಲೆಲೂಯಾ ಸೈತಾನನ ಕಾರ್ಯಗಳನ್ನು ಹೊರಡುದುಳಿಸಬೇಕು ಸೈತಾನನನ್ನ ನೀವು ಅವನ ಮೇಲೆ ಜಯ ಗಳಿಸಬೇಕು
ಹಾಗಾದ್ರೆ ಇವತ್ತ ಪ್ರಿಯರೇ ಎರಡು ಕಾರ್ಯಗಳು ಹೇಳಿದ್ದೇನೆ. ಮೊದಲನೇದಾಗಿ ಏನಂದ್ರೆ ಪ್ರಾರ್ಥನೆ, ಎರಡನೇದಾಗಿ ವಾಕ್ಯ, ಮೂರನೇದು ಸೀಕ್ರೆಟ್. ಮೊದಲು ಹೇಳಿದೆ, ಏನ್ ಹೇಳಿದರೆ ಹಲ್ಲೆಲೂಯಾ. ಎರಡು ಗಾಲಿ ಚಕ್ರಗಿಂತ ನಾಲ್ಕು ಗಾಲಿ ಇದ್ರೆ, ಟೂ ವೀಲರ್ ಗಿಂತ ಫೋರ್ ವೀಲರ್ ಇದ್ರೆ ಚೆನ್ನಾಗಿರ್ತಲ್ಲ. ಟೂ ವೀಲರ್ ತಂದು ಸ್ವಲ್ಪ ಸ್ಟ್ಯಾಂಡ್ ಹಚ್ಚಬೇಕಾಯ್ತು ಅಲ್ಲಿ ಇಲ್ಲಿ. ಫೋರ್ ವೀಲರ್ ಬಂದ್ರೆ ಎಲ್ಲೋ ನಿಂದಿಸ್ಬೋದು ಕೆಳಗೆ. ಆಮೇಲೆ ಅದಕ್ಕೆ ನಮ್ಮ ಎರಡು ಗಾಲಿಗಳಿದೆ, ಇನ್ನೆರಡು ಗಾಲಿ ಯೇಸು ಸ್ವಾಮಿ ಒಂದು ಆಶೀರ್ವ ಹಸ್ತಗಳು ನಮ್ಮೊಟ್ಟಿಗಿದ್ದಾಗ ಆ ಎರಡು ಹಸ್ತಗಳೇನಂದ್ರೆ ಎರಡು ಕಾರ್ಯ ದೇವರು ನಮಗೆ ಕೊಟ್ರ ಏನಂದ್ರ ಒಂದು ವಾಕ್ಯ ಭಾಗ ಪ್ರಾರ್ಥನೆ ಅಂತ ಹೇಳಿದ್ದೀನಿ, ಮೂರನೇದಾಗಿ ಸರಿಯಾದ ಸಮಯದಲ್ಲಿ ನಾವು ಅಲಕ್ಕೆ ಬರಬೇಕು. ಪ್ರಿಯರೇ, ಸರಿಯಾದ ಸಮಯಕ್ಕೆ ನಾವು ಆಲಯಕ್ಕೆ ಬರುವುದು ಮಾತ್ರವಲ್ಲ, ಹಲ್ಲೆಲೂಯಾ ಹಲ್ಲೆಲೂಯಾ, ನಾವು ಆಲಯದ ಬಂದ ನಾಲ್ಕನೇದಾಗಿ ನಾವು ಆರಾಧನೆ ಮಾಡಬೇಕು. ಕಣ್ಣೀರಿಂದ ಆರಾಧನೆ ಮಾಡಬೇಕು. ದಾವಿದನು ಮನ ತುಂಬಿ ದೇವರಿಗೆ ಆರಾಧಿಸ್ತದೆ. ಹಲ್ಲೆಲೂಯಾ, ತುಂಬಿ ದೇವರನ್ನ ಮನ ತುಂಬಿ ಆರಾಧಿಸುವಾಗ ಪವಿತ್ರವಾದ ದೇವರು ಅವನ ಇಸ್ರಾಯೇಲ್ ದೇಶದ ರಾಜನಾಗಿ ಅಭಿಷೇಕಿಸಿದ್ರು. ಹಾಗೆ ನೀವು ನಾನು ಆರಾಧಿಸುವಾಗ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಆತನ ಉನ್ನತದಲ್ಲಿ ನಮ್ಮನ್ನು ಸನ್ಮಾನಿಸ್ತಾನೆ, ತನ್ನ ಮಹಿಮೆ ತುಂಬಿಸ್ತಾನೆ. ಹಲ್ಲೆಲೂಯಾ, ತನ್ನ ಕೃಪೆ ತುಂಬಿಸ್ತಾನೆ, ತನ್ನ ವರಗಳಿಗೆ ತುಂಬಿಸ್ತಾನೆ, ತನ್ನ ಫಲಗಳಿಗೆ ತುಂಬಿಸ್ತಾನೆ. ಇವತ್ತ ಯಾಕೆ ಜನರು ತುಂಬಲ್ಪಡ್ತಾರೆ ಅಂದ್ರೆ ದೇವರನ್ನ ಆರಾಧಿಸೋ ಕೂಡ ಒಂಥರ ಕಂಜುಸ್ಪಾನೆ, ಚಪ್ಪಾಳೆ ಹೊಡಿರಿ ಅದು ಬಾಸರಿಗೆ ಏನಂದ್ರ ಒಂಥರ ಯಾರ ನೋಡ್ ನನ್ಗೆ ಏನಂತಾರೋ, ನಂಗೇನು ಮರ್ಯಾದೆ ಹೋಗ್ತದನು, ಹಾಡು ಹಾಡಿದ್ರೆ ನನ್ನ ಸ್ವರ ಸರಿ ಇಲ್ಲ. ಇಲ್ಲ ಪ್ರಿಯರೇ, ನಾವು ಮಾಡುವಂತ ಆರಾಧನೆ ಸರ್ವಶಕ್ತನ ದೇವರನ್ನ, ಹಾಗಾಗಿ ನಾವು ಆಶೀರ್ವಾದಕ್ಕೆ ಪಾತ್ರವಾದ ಬದುಕನ್ನ ಹೊಂದ್ಕೋಬೇಕಾದ್ರೆ ಗೊತ್ತ ಪ್ರಿಯರೇ, ಹಲ್ಲೆಲೂಯಾ, ನಾವು ದೇವರನ್ನ ಆತ್ಮನಿಂದ ತುಂಬಿ ಆರಾಧಿಸುವ ಜನರಾಗಿರಬೇಕು. ಪ್ರಿಯರೇ, ಈ ರೀತಿ ಮಾಡುವಾಗ ನಮ್ಮ ಜೀವಿತವನ್ನ ಹತ್ತಲಾರದ ಆಶ್ರಯಗಳಿಗೆ ಹತ್ತಲು ಪಡುತ್ತದೆ. ಅದಕ್ಕೆ ಇವತ್ತಿನ ಸಮಯ ಪಿಲೋದೀಪ್ಯ ಚರ್ಚಿಗೆ ದೇವರ